ಪೂಜ್ಯರಿಂದ ನಿರಂಜನಪುರಿ ಮಹಾಸ್ವಾಮಿಗಳಿಗೆ ಗೌರವ ಸಮರ್ಪಣೆ. ಕೊಪ್ಪಳ ಜಿಲ್ಲೆಯಿಂದ ಬಂದಂತ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು, ಹಿರಿಯರು ವೇದಿಕೆ ಕಡೆ ಬರಬೇಕು. ಸನ್ಮಾನ ಪರಮ ಪೂಜ್ಯರ ಭಾಷಣ ಆದ್ಮೇಲೆ ಶಾಸಕರು ಅವ್ರ ಭಾಷಣ ಇದೆ, ಅವ್ರು ಸನ್ಮಾನ ಮಾಡ್ತಾರೆ. ಈ ಮಹತ್ತರವಾದ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳವರ ಡಿದಾವರಿಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಆಸೀನರುವಂಥ ಎಲ್ಲ ಪರಮ ಪೂಜ್ಯರ ಅಡಿದಾವರಿಗಳಲ್ಲಿ ವಂದಿಸಿ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳೇ, ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಕುಷ್ಟಗಿ ತಾಲೂಕಿನ ಮಾಜಿ ಶಾಸಕರು, ನಮ್ಮ ಶ್ರೀಮಠದ ಆತ್ಮೀಯ ಭಕ್ತರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ರೇ, ಎಲ್ಲ ಆತ್ಮೀಯ ಬಂಧುಗಳೇ, ತಾಯಿಯಂದ್ರೆ ಈಗ ನಿಮ್ಮ ಮುಂದೆ ಒಂದು ಗೀತೆಯನ್ನು ಹಾಡಿದ್ರಲ್ಲ, ಅವರ ಹೆಸರು ಯುಗಧರ್ಮ ರಾಮಣ್ಣ ಅಂತ. ಮೂರನೇ ತರಗತಿಯನ್ನ ಮೂರು ಸಾರಿ ಫೇಲ್ ಆಗಿರುವಂಥವನು. ಆತ ಬಹಳ ಓದಿಲ್ಲ, ಬಹಳ ಬರದ್ದಾನೆ. ಒಬ್ಬ ಪಿ ಎಚ್ ಡಿ ಮಾಡಿರುವಂತ ವ್ಯಕ್ತಿಯು ಕೂಡ ಆತ ಬರೆದಷ್ಟು ಪುಸ್ತಕಗಳನ್ನ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ನಮಗೆ ಶುಭಾಶಯ ಕೋರಿದರೆ, ಉತ್ತರ ಕರ್ನಾಟಕದ ಮುತ್ತೈದೆಯರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದರೆ ನಮ್ಮ ಪಾದಯಾತ್ರೆ ಯಶಸ್ವಿಯಾಗುತ್ತೆ, ನಾವು ಪಾಸ್ ಆಗ್ತೀವಿ ಅಂತೇಳಿ ಹಿರಿಯ ಜೀವ ಹೇಳಿದೆಯಲ್ಲ, ಅದು ನಮಗೆ ಒಂದು ರೀತಿಯ ಸ್ಫೂರ್ತಿ. ಅದು ಬಂಧುಗಳೇ, ಕುರುಬರು ಈ ದೇಶದ ಮೂಲ ನಿವಾಸಿಗಳು. ಸಂಸ್ಕೃತಿ ಆರಂಭ ಆದ ಕುರುಬರಿಂದ, ಪಶುಪಾಲನೆ ಆರಂಭ ಆದದ್ದು ಕುರುಬರಿಂದ, ಈ ದೇಶದ ನಾಗರಿಕತೆ ಆರಂಭ ಆದದ್ದು ಕುರುಬರಿಂದ. ಕುರಿ ಕಾಯೋದು ಕಾಯಕ, ಗುಡ್ಡಗಾಡುಗಳಲ್ಲಿ ಕಾಡುಗಳಲ್ಲಿ ಕುರಿ ಮೇಯಿಸಿಕೊಂಡು ತನ್ನ ಬದುಕನ್ನು ಕಟ್ಕೊಂಡಿರುವಂತ ಅಪರೂಪವಾಗಿರುವಂತಹ ಬುಡಕಟ್ಟು ಸಮುದಾಯ ಇದು. ಆಗ ನಾಗರಿಕತೆ ಇರಲಿಲ್ಲ, ಬಹಳ ಕಷ್ಟದ ಪರಿಸ್ಥಿತಿ. ಈ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ರು. ಒಂದ್ ಕಡೆ ಗುಲಾಮಗಿರಿ, ಇನ್ನೊಂದ್ ಕಡೆ ಅವಿದ್ಯಾವಂತರು. ನಾವು ವಿದ್ಯೆ ಇಲ್ಲ, ಶಿಕ್ಷಣ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ನಾವೆಲ್ಲರೂ ಒಂದ್ ರೀತಿಯ ಅನಾಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆ ಸಂದರ್ಭದಲ್ಲಿನೆ ಬ್ರಿಟಿಷ್ ಆಡಳಿತವು ಕೂಡ ಈ ಸಮುದಾಯವನ್ನ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಬ್ರಿಟಿಷ್ ಕಾಲದಲ್ಲಿ ಹೇಳಿದ್ನ, ಇನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವತಂತ್ರ ಪೂರ್ವದಲ್ಲೇ ಈ ದೇಶದ ಕುರುಬರು ಎಸ್ ಟಿ ಪಟ್ಟಿಯಲ್ಲಿ ಸೇರಿದ್ರು. ಏ ನೀನು ಚಪ್ಪಳಿ ಎಲ್ಲ ಸುಮ್ ತಟ್ಬಾಡ್ನಿ, ಸುಮ್ ಕುತ್ಕೋಬೇಕು ನೀನು, ಸುಮ್ ಕುತ್ಕೋ. ಸ್ವತಂತ್ರ ಪೂರ್ವದಲ್ಲೇ ಕುರುಬರು ಎಸ್ ಟಿ ಪಟ್ಟಿಯಲ್ಲಿದ್ರು, ಸ್ವತಂತ್ರ ನಂತರವೂ ಕೂಡ ಕುರುಬರು ಎಸ್ ಟಿ ಪಟ್ಟಿಯಲ್ಲಿದ್ರು. 1950 ಈ ದೇಶದ ಈ ರಾಜ್ಯದ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಿದ್ರು. ಆ ಸೇರಿಸಿದ ಪುಣ್ಯಾತ್ಮ ಯಾರಪ್ಪ ಅಂತ ಹೇಳಿದ್ರೆ, ಈ ದೇಶದ ಜಗತ್ತಿನ ಅತ್ಯಂತ ಮಹಾಜ್ಞಾನಿ, ಭಾಗ್ಯವಿದಾತ, ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರಿಗೆ ಗೊತ್ತಿತ್ತು ಈ ಜನರು ಗುಡ್ಡಗಾಡಲ್ಲಿ ವಾಸ ಮಾಡ್ತಾರೆ, ಕುರಿ ಕಾಯ್ತಾರೆ, ಕಂಬಳ್ ನೇಯ್ತಾರೆ,
ಇವರ ಜೀವನ ತುಂಬಾ ಕಷ್ಟ ಪರಿಸ್ಥಿತಿ ಆಗಿದೆ ಇವರನ್ನು ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಆರ್ಟಿಕಲ್ 340 341 342 ಈ ಸಂವಿಧಾನದ ಆರ್ಟಿಕಲ್ ನಲ್ಲಿ ವಿಶೇಷವಾಗಿರುವಂತ ಒಂದು ಮೀಸಲಾತಿಯನ್ನ ಬಾಬಾ ಸಾಹೇಬರು ಕಲ್ಪಿಸುತ್ತಾರೆ ಯಾವ ಸಮುದಾಯ ಸಾಮಾಜಿಕವಾಗಿ ಹಿಂದೆ ಉಳಿದೈತೆ ಯಾವ ಸಮಾಜ ಆರ್ಥಿಕವಾಗಿ ಹಿಂದೆ ಉಳಿದೈತೆ ಯಾವ ಸಮುದಾಯ ರಾಜಕೀಯವಾಗಿ ಹಿಂದೆ ಉಳಿದೈತೆ ಈ ಎಲ್ಲ ಸಮುದಾಯಗಳನ್ನ ಒಂದಿಷ್ಟು ವಿಶೇಷ ಮೀಸಲಾತಿ ಕೊಟ್ಟು ಅವರಿಗೆ ಒಂದಿಷ್ಟು ಸೌಲಭ್ಯ ಕೊಟ್ಟು ಸೌಲತ್ ಕೊಟ್ಟು ಅವರನ್ನ ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುರುಬರನ್ನ ಎಸ್ಟಿ ಪಟ್ಟಿಗೆ ಸೇರಿಸಿದ್ರು ಹಾಗಿದ್ರೆ ಯಾರು ಯಾರು ಇದ್ದರು ಆ ಪಟ್ಟಿಯಲ್ಲಿ ಆರು ಪದಗಳು ಎಸ್ಟಿ ಪಟ್ಟಿಯಲ್ಲಿ ಸೇರಿದ್ದು ಆರು ಪದಗಳು ಜೇನು ಕುರುಬ ಕಾಡು ಕುರುಬ ಗೋಂಡ ರಾಜಗೋಂಡ ಕುರುಮನ್ ಕುರುಬ ಈ ಆರು ಪದಗಳು ಎಸ್ಟಿ ಪಟ್ಟಿಯಲ್ಲಿ ಇದ್ದವು ಆಗ ನಮಗಿನ್ನು ಏಕೀಕರಣ ಆಗಿದ್ದಿಲ್ಲ ಕರ್ನಾಟಕ ಒಂದಾಗಿದ್ದಿರಲಿಲ್ಲ ಆಗ ಭಾಷಾವಾರ ಪ್ರಾಂತ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಈ ಕಡೆ ಹಳೆ ಮೈಸೂರು ಈ ರೀತಿ ಭಾಷಾವಾರ ಪ್ರಾಂತಗಳಿತ್ತು ಸೊ ಆಗ ಈ ಜೇನು ಕುರುಬ ಇಡೀ ರಾಜ್ಯಕ್ಕೆ ಎಸ್ಟಿ ಆಯಿತು ಕಾಡು ಕುರುಬ ಇಡೀ ರಾಜ್ಯಕ್ಕೆ ಎಸ್ಟಿ ಆಯಿತು ಗೋಂಡ ಎಸ್ಟಿ ಆದ್ರು ರಾಜಗೋಂಡ ಎಸ್ಟಿ ಆದ್ರು ಕುರುಮನ್ ಎಸ್ಟಿ ಆದ್ರು ಆದ್ರೆ ಕುರುಬ ಅನ್ನುವಂತ ಪದ ಮಾತ್ರ ಕೊಡಗಿಗೆ ಸೀಮಿತ ಮಾಡಿ ಆದೇಶ ಹೊರಡಿಸ್ಬಿಟ್ರು ಅವತ್ತೇನಾದ್ರೂ ಇಡೀ ರಾಜ್ಯದ ಕುರುಬರನ್ನ ಎಸ್ಟಿಗೆ ಸೇರಿಸ್ಬಿಟ್ಟಿದ್ರೆ ನಾವು ಕೂಡ ಎಸ್ಟಿ ಸವಲತ್ತನ್ನ ಪಡ್ಕೊಂಡು ಇವತ್ತು ನಮ್ಮ ಮಕ್ಕಳು ನಮ್ಮಲ್ಲಿರುವಂತೆಲ್ಲ ವಿದ್ಯಾವಂತರು ಕುರಿಕಾಯಿಯವರು ಕಮ್ಮಳೆಯವರು ಒಂದಿಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅದು ನಮಗೆ ಅವತ್ತು ಅಷ್ಟು ಜ್ಞಾನ ಇರಲಿಲ್ಲ 1976ನೇ ಇಸ್ವಿಯಲ್ಲಿ ಈ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಒಂದು ಶಿಫಾರಸು ಮಾಡ್ತಾರೆ ಕೇಂದ್ರಕ್ಕೆ ಏನಂತ ಕರ್ನಾಟಕದಲ್ಲಿರುವಂತ ಈ ಉಪ ಪಂಗಡಗಳೇನಿದಾವೆ ಕುರುಬ ಜೇನು ಕುರುಬ ಕಾಡು ಕುರುಬ ಈ ತರ ಎಲ್ಲ ಏನು ಪದಗಳಿದ್ದಾವೆ ಕುರುಬರೇನಿದ್ದಾರೆ ಇವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಎಸ್ಟಿ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಆದರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿಯ ಮನವಿಗೆ ಸ್ಪಂದನೆ ಆಗಲಿಲ್ಲ ಯಾರು ನಾವು ಬೆನ್ನತ್ತಲಿಲ್ಲ ಯಾರು ನಾವು ಕೇಳಲಿಲ್ಲ ನಾವ್ಯಾರು ಹೋರಾಟ ಮಾಡಲಿಲ್ಲ ನಮ್ಮ ಕೈಗೆ ಸಿಕ್ಕಲಿಲ್ಲ ಎಸ್ಟಿ 1986ನೇ ಇಸ್ವಿಯಲ್ಲಿ ಮತ್ತೆ ರಾಮಕೃಷ್ಣ ಹೆಗಡೆಯವರು ಕೆಲವು ಜಾತಿಗಳನ್ನ ಎಸ್ಟಿಗೆ ಶಿಫಾರಸು ಮಾಡ್ತಾರೆ ಕುರುಬ ಗೊಲ್ಲ ಬೆಸ್ತ ವಾಲ್ಮೀಕಿ ಇಷ್ಟು ಜನನ ಇಷ್ಟು ಜನಾಂಗವನ್ನ ಎಸ್ಟಿಗೆ ಸೇರಿಸಿ ಅಂತೇಳಿ ಶಿಫಾರಸು ಮಾಡ್ತಾರೆ ಶಿಫಾರಸು ಮಾಡಿದ ಎಲ್ಲ ಪ್ರಸ್ತಾವಗಳು ವಾಪಸ್ ಬರ್ತವೆ ಇವರೇನು ಶಿಫಾರಸು ಮಾಡಿದ್ರು ಗೊಲ್ರು ಬೆಸ್ತರು ಕುರುಬರು ನಾಯಕರು ಆ ಎಲ್ಲ ಮನವಿಗಳು ಕೂಡ ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಕೆಲವರು ಮಾಹಿತಿ ಕೊಡ್ಲಿಲ್ಲ ಕೆಲವ್ರಿಗೆ ದಾಖಲೆ ಸಿಕ್ಲಿಲ್ಲ ಕೆಲವ್ರಿಗೆ ಸಂಘಟನೆ ಇರಲಿಲ್ಲ ಹೋರಾಟ ಇರಲಿಲ್ಲ ಗೊತ್ತೇ ಇರಲಿಲ್ಲ ಎಲ್ಲ ಸುಮ್ಮನಾದ್ರು ಆದ್ರೆ ವಾಲ್ಮೀಕಿ ಜನಾಂಗ ಮಾತ್ರ ಎಚ್ಚೆತ್ತುಕೊಳ್ಳುತ್ತೆ ಅಂದಿನ ರಾಮಕೃಷ್ಣ ಹೆಗಡೆಯ ಸಚಿವ ಸಂಪುಟದಲ್ಲಿ ವೀರಣ್ಣ ಅನ್ನುವಂತ ಒಬ್ಬ ಮಂತ್ರಿ ಸಣ್ಣ ಉಳಿತಾಯ ಖಾತೆ ಯೋಜನಾ ಮಂತ್ರಿ ಅವರು ಈಗಿನ ಪ್ರಸ್ತುತ ಮಾಜಿ MLC ಉಗ್ರಪ್ಪನವರು ದೇವೇಗೌಡರನ್ನು ಕರ್ಕೊಂಡು ದೆಹಲಿಗೆ ಹೋಗಿ ಚಂದ್ರಶೇಖರ್ ಅವರು ಅವತ್ತಿನ ಪ್ರಧಾನಿ ಅವ್ರ ಮುಂದೆ ಹೇಳ್ತಾರೆ ಸರ್ ನಾವು ಬ್ಯಾಡ್ರ್ ಇದ್ದೀವಿ ನಾವು ವಾಲ್ಮೀಕಿ ಜನ ಇದ್ದೀವಿ ನಾವು ಬುಡಕಟ್ಟು ಸಂಸ್ಕೃತಿ ಇರುವಂತವ್ರು ಅದಕ್ಕೆಲ್ಲ ದಾಖಲೆಗಳೆಲ್ಲ ನಾವು ತಗೊಂಬಂದ್ಬಿಟ್ಟಿದೀವಿ ನಮ್ಗೇನಾದ್ರೂ ಮಾಡಿ ದಯಮಾಡಿ ನೀವು ಎಸ್ಟಿ ಕೊಡಿ ಅಂತೇಳಿ ವೀರಣ್ಣ ಆದಿಯಾಗಿ ದೇವೇಗೌಡರು ಬಹಳ ಪ್ರಮುಖವಾದ ಪಾತ್ರ ವಹಿಸಿ ಅವತ್ತು ಅವ್ರದೇ ಸರ್ಕಾರ ಹೆಗಡೆ ಅಂತ ಹೇಳಿದ್ರೆ ಜನತಾ ಪರಿವಾರ ಕೇಂದ್ರದಲ್ಲೂ ಜನತಾ ಪರಿವಾರ ಸರ್ಕಾರ ಚಂದ್ರಶೇಖರ್ ಅವರು ಇಡೀ ರಾಜ್ಯಕ್ಕೆ ನಾಯಕರನ್ನ ಕೇಂದ್ರ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ವಾಲ್ಮೀಕಿ ಸಮುದಾಯವನ್ನು ಎಸ್ಟಿ ಸೇರಿಸ್ತಾರೆ 1991ರವರೆಗೆ ನಾಯಕರು ಎಸ್ಟಿ ಆಗಿರಲಿಲ್ಲ ಕೆಟಗರಿ ಒನ್ನಲ್ಲಿದ್ದರು ಪ್ರವರ್ಗ ಒಂದರಲ್ಲಿದ್ದರು ಅವರು ಎಸ್ಟಿ ಆದರು ನಮ್ದಾಗ್ಲಿಲ್ಲ ನಮ್ದಾಗ್ಲಿಲ್ಲ ಅಂದ್ರೆ ನಾವ್ ಯಾರು ಕೇಳಲಿಲ್ಲ ಹೋರಾಟ ಮಾಡಲಿಲ್ಲ ನಮ್ದಾಗ್ಲಿಲ್ಲ ಕೈ ತಪ್ಪೋಯ್ತು ಈ ಬೋವಿ ಜನಾಂಗ ಐತೆ ನಮ್ಮಲ್ಲಿ ಒಡ್ಡ ಸಮುದಾಯ ಅಂತ ಕರಿತೇವನು ಒಡ್ರು ಬೋವಿ ಅವರು ಕೂಡ 1974-75ರವರೆಗೆ
ಒಬಿಸಿಯಲ್ಲಿ ಇದ್ರು ಕೊರ್ಮ ಕೊರಚ ವಡ್ರು ಬೋ ಇವರೆಲ್ಲ ಒಂದೇ ಪದವಿಲ್ಲ ಅವರು ಒಬಿಸಿಯಲ್ಲಿ ಇದ್ರು. ಆದ್ರೆ ಒಂದು ಕಾನೂನು ಇದೆ, ಯಾವ ರಾಜ್ಯದಲ್ಲಿ ಒಂದು ಜನಾಂಗ ಎಸ್ ಸಿ ಅಥವಾ ಎಸ್ ಟಿ ಆಗಿರುತ್ತೆ ಆ ಜನಾಂಗವನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕು ಅಂತೇಳಿ ಕಾನೂನು ಐತೆ. ಅದನ್ನ ಭೋವಿ ಜನಾಂಗದ ಹನುಮಂತಯ್ಯ ಅಂತೇಳಿ ಹಿರಿಯ ಐ ಎ ಎಸ್ ಅಧಿಕಾರಿ ಅವರು ಕೇಂದ್ರಕ್ಕೆ ಹೋಗಿ, ಸಾರಿ ಭೋವಿ ಜನಾಂಗ ಕಲ್ಲೊಡೆಯ ಜನ ಇವರು ಬಹಳ ಬಡತನ, ಇವರಿಗೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಎಸ್ ಸಿ ಇದ್ದರೆ ಇಡೀ ರಾಜ್ಯಕ್ಕೆ ವಿಸ್ತಾರ ಮಾಡಿದ್ರೆ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ, ಆ ಜನ ಉದ್ಧಾರ ಆಗ್ತಾರೆ ಅಂತೇಳಿ ಕೇಂದ್ರಕ್ಕೆ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ. ಥ್ರೋಟ್ ಕರ್ನಾಟಕ ಅವ್ರು ಎಸ್ ಸಿ ಆಗ್ಬಿಟ್ರು. ನಮ್ದೇ ಆಗ್ಲಿಲ್ಲ, ನಮ್ದೇ ಯಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಯಾರು ಗಟ್ಟಿಯಾಗಿ ಕೇಳಲಿಲ್ಲ, ನೀವು ಕೇಳಿಲ್ಲ, ನಾವು ಕೇಳಿಲ್ಲ, ಯಾರು ಕೇಳಿಲ್ಲ, ಕೈ ತಪ್ಪೋಯ್ತು, ಕೈ ತಪ್ಪೋಯ್ತು. ಆಮೇಲೆ ಇಲ್ಲಿ ಬಳ್ಳಾರಿ ಬಳ್ಳಾರಿ ಅಂತ ಕಾಣುತ್ತೆ, ಒಂದು ಚುನಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ. ಈ ಭೋವಿ ಮತ್ತು ವಡ್ರು ಭೋವಿ ಭೋಯ ಇವೆಲ್ಲ ಒಂದೇ ಪದಗಳು, ಒಬ್ರು ಚುನಾವಣೆ ನಿಂತ್ಕೊಳ್ತಾರೆ, ಚುನಾವಣೆ ಬಸಲಿಂಗಯ್ಯ ಅಂತ, ಬಸಲಿಂಗಪ್ಪ ಅಂತೇಳಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾರೆ. ಯಾರೋ ಒಬ್ಬ ಅವನಿಗೆ ಒಂದು ಸ್ವಲ್ಪ ಬೇಕಾಗಿರಲ್ಲ ಅನ್ಸುತ್ತೆ ಅಥವಾ ಅವನ ವೈರಿ ಅಂತ ಅನಿಸುತ್ತೆ, ಅವನೇನ್ ಮಾಡ್ತಾನೆ, ಕೇಸ್ ಹಾಕ್ಬಿಡ್ತಾನೆ. ಇವನು ಸುಳ್ಳು ಜಾತಿ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದಾನೆ, ಅವನ ಎಮ್ ಎಲ್ ಎ ಗಿರಿನ ರದ್ದು ಮಾಡಿ ಅಂತೇಳಿ ಕೋರ್ಟ್ ಕೇಸ್ ಹಾಕ್ತಾನೆ. ಆಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ, ಭೋವಿ ಅಂದ್ರೂ ಒಂದೇ, ಭೋಯ ಅಂದ್ರೂ ಒಂದೇ, ಅವೆರಡು ಒಂದೇ ಪದಗಳು, ಆದ್ರಿಂದ ಅವ್ರ ಎಮ್ ಎಲ್ ಎ ಗಿರಿ ಅದಕ್ಕೆ ಮಾನ್ಯತೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದೇ ರೀತಿ ನಮ್ದೊಂದು ಸಮಾಜದ ಒಂದು ಸಮಸ್ಯೆ ಐತೆ, ಎಲ್ಲಿ ಗುಲ್ಬರ್ಗಾ ಯಾದಗಿರಿ ಬೀದರ್ ಮತ್ತು ಕೊಡಗಿನಲ್ಲಿ ಆ ನಾಲ್ಕು ಜಿಲ್ಲೆಗಳಲ್ಲಿ ಆಲ್ರೆಡಿ ಕುರುಬರು ಎಸ್ ಟಿ ಇದ್ದಾರೆ, ಅಲ್ಲಿ ಗೋಂಡಾ ಆ ಮೂರು ಜಿಲ್ಲೆಯಲ್ಲಿ ಗೋಂಡಾ ಅನ್ನೋರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರ ಎಸ್ ಟಿ, ಆದ್ರೆ ಕುರುಬ ಅನ್ನೋರಿಗೆ ಕೊಡಲ್ಲ. ಕೊಡಗಿನಲ್ಲಿ ಕುರುಬ ಕುರುಬರಿಗೆ ಕೊಡ್ತಾರೆ, ಆಲ್ಮತ ಅನ್ನೋರಿಗೆ ಕೊಡಲ್ಲ. ಈ ಭೋವಿ ಭೋಯ ಅನ್ನಂಗೆ ಇವು ಎರಡು ಸಮಾನ ಪದಗಳು ತಾನೆ, ಕುರುಬ ಗೋಂಡ, ಗೋಂಡ ಅಂದ್ರೂ ಕುರುಬನೆ, ಕುರುಬ ಅಂದ್ರೂ ಗೋಂಡನೆ, ಕೊಡಗಿನಲ್ಲಿ ಆಲಮತ ಅಂದ್ರೂ ಒಂದೇನೆ, ಕುರುಬ ಅಂದ್ರೂ ಒಂದೇನೆ. ಇದನ್ನ ಕಳೆದ 25 ವರ್ಷಗಳಿಂದ 1996 ಸರ್ಕಾರಕ್ಕೆ ಮನವಿ ಹೋಗುತ್ತೆ, ಏನಂತ, ಗೋಂಡ ಕುರುಬ ಒಂದೇ, ಆಲಮತ ಕುರುಬ ಒಂದೇ, ಅವ್ರಿಗೆ ಎಷ್ಟೇ ಕೊಡಿ ಅಂತ ಕಳಿಸ್ತಾರೆ. ಕಳಿಸಿದ್ದಾಯ್ತು ಮನವಿ, ಅದಕ್ಕೇನು ಉತ್ತರ ಬರಲ್ಲ. 2013 ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಅದನ್ನ ಶಿಫಾರಸು ಮಾಡ್ತಾರೆ, ಇಲ್ಲ ಗೋಂಡ ಕುರುಬ ಒಂದೇ, ಆಲಮತ ಕುರುಬ ಒಂದೇ, ಅವರೆಲ್ಲೂ ಸೇರಿಸಿ ನೀವು ಎಷ್ಟೇ ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ. ಅದು ಕಳಿಸಿದ್ರು ಕೂಡ ಇವತ್ತವರೆಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ. ಕಳೆದ 25 ವರ್ಷಗಳಿಂದ ಈ ನಾಲ್ಕು ಜಿಲ್ಲೆಯ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ರಾಜ್ಯ ಸರ್ಕಾರನೂ ಸರಿಯಾಗಿ ನಮಗೆ ಸ್ಪಂದನೆ ಮಾಡ್ತಿಲ್ಲ, ಕೇಂದ್ರ ಸರ್ಕಾರನೂ ಸರಿಗೆ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದಲೆ ಬೇರೆ ದಾರಿಯೇ ಇಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ಸ್ವಾಮಿಗಳಾದಿಯಾಗಿ ಇವತ್ತು ಕರ್ನಾಟಕ ಕುರುಬರು ಬೀದಿಗೆ ಬಂದಿದ್ದಾರೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗೆ ಅಂತೇಳಿ. ಅದಕ್ಕೆ ಎರಡು ಪ್ರಮುಖವಾದ ಬೇಡಿಕೆ ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡೆ ನಾವು ಇವತ್ತು ಹೋರಾಟನ ಪ್ರಾರಂಭ ಮಾಡಿರುವಂತದ್ದು. ಒಂದು, ನಾಲ್ಕು ಜಿಲ್ಲೆಯಲ್ಲಿರುವಂತ ಆ ಗೋಂಡ ಕುರುಬ ಒಂದೇ ಪದ, ಆಲುಮತ ಕುರುಬ ಅನ್ನುವಂತ ಒಂದೇ ಪದ, ಅವೆರಡಕ್ಕೂ ಕೂಡ ನೀವು ಎಸ್ ಟಿನ ಕೊಡಬೇಕು ಕಾನೂನಿನ ಅಡಿಯಲ್ಲಿ. ಇದು ಒಂದು. ಎರಡನೇದು, ಕೊಡಗಿನಲ್ಲಿ ಏನು ನೀವು ಕುರುಬರಿಗೆ ಮಾತ್ರ ಎಸ್ ಟಿ ಕೊಡ್ತಿರಲ್ಲ, ಏನು ಸೀಮಿತಗೊಳಿಸಿದಿರಲ್ಲ ಪ್ರದೇಶನ, ಕೊಡಗು ಜಿಲ್ಲೆಗೆ ಮಾತ್ರ ಕುರುಬರಿಗೆ ಎಸ್ ಟಿ ಅಂತ ಏನ್ ಮಾಡಿದಿರಲ್ಲ, ಅದನ್ನ ತೆಗೆದು ಬಿಟ್ಟು ಸೀಮಿತವನ್ನ ತೆಗೆದು ಪ್ರದೇಶ ಸೀಮಿತವನ್ನ ಹೊರಗಾಕಿ ಬ್ರಾಕೆಟ್ ತೆಗೆದು ಇಡೀ ರಾಜ್ಯದ 60 ಲಕ್ಷ ಕುರುಬರನ್ನ ನೀವು ಎಷ್ಟಿಗೆ ಸೇರಿಸಿ ಅಂತೇಳಿ ನಮ್ಮ ಎರಡನೇ ಬೇಡಿಕೆ ಇರುವಂತದ್ದು. ಇವು ಬಹಳ ಪ್ರಮುಖವಾದ ಬೇಡಿಕೆ, ಈ ಎರಡು ಬೇಡಿಕೆ. ಅದಕ್ಕೆ ನಾವು ಪಾದಯಾತ್ರೆ ಯಾಕೆ ಪ್ರಾರಂಭ ಮಾಡಿದ್ರು, ಪಾದಯಾತ್ರೆ ಅವಶ್ಯಕತೆ ಇದೆಯಾ, ಮತ್ತೆ ಏನ್ ಮಾಡ್ಬೇಕು ನಾವು, ನಮ್ಮ ಮನವಿಗೆ ನೀವು ಸ್ಪಂದನೆ ಮಾಡದೆ ಹೋದ್ರೆ ಅಥವಾ ನಮ್ಮ ಹಕ್ಕುಗಳಿಗೆ ನಮಗೆ ನಾವು ವಂಚನೆ ಒಳಗಾದಾಗ ಸಮುದಾಯ
ಯಾವುದೇ ಒಂದು ಸಮುದಾಯ ಹಕ್ಕುಗಳಿಗೆ ಹಕ್ಕುಗಳಿಂದ ವಂಚಿತರಾದಾಗ ಅದು ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತ ಹಕ್ಕು ನಮಗೆ ಸಿಗದೇ ಹೋದಾಗ ಒಂದು ಸಮುದಾಯ ಏನ್ ಮಾಡ್ಬೇಕಾಗಾದ್ರೆ ನಾವು ಹೋರಾಟ ಮಾಡಿ ಪಡ್ಕೊಳ್ಬೇಕು. ಅದಕ್ಕೆ ನಾವು ತೀರ್ಮಾನ ಮಾಡಿಬಿಟ್ಟಿದೀವಿ, ಎಸ್ಟಿ ನಮಗೆ ಸಿಗೋವರೆಗೂ ಕೂಡ ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ನಮ್ಗೆ ಎಸ್ಟಿ ಬೇಕೇ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ ತುಂಬಾ 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 ವಿಚಾರಗಳಿದ್ದಾವೆ. ನಾನು ಈಗ ಹೇಳಕ್ ಹೋಗಲ್ಲ, ನಿಮ್ಗೆ 3 ಗಂಟೆಗೆ ಹೊರಡ್ಬೇಕು, ನಾವು ಪಾದಯಾತ್ರೆ ಮುಂದುವರಿಬೇಕು. ಇವತ್ತು ಅಂತ ಹೋರಾಟಕ್ಕೆ ಮಹಿಳೆಯರು, ವೃದ್ಧರು, ವಯಸ್ಸಾದಂಥವ್ರು, ಕಾಲಿಲ್ದವರು, ಕಣ್ಣಿಲ್ದವರು ಎಷ್ಟು ನಮಗೆ ರಸ್ತೆಯಲ್ಲಿ ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ಪಾದಯಾತ್ರೆ ಬರ್ತೀನಿ ಅನ್ನುವಂತ ಅನೇಕ ನೊಂದ ಮನಸ್ಸುಗಳು ಇವತ್ತು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ಕುರುಬರು ಬೀದಿಗೆ ಬಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏನ್ ಕೇಳ್ತೀವಪ್ಪ ಅಂತ ಹೇಳಿದ್ರೆ, ನಮ್ಗೆ ಆಗಿರುವಂತಹ ಅನ್ಯಾಯವನ್ನ ನೀವು ನಮಗೆ ಸರಿ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಹೋರಾಟವನ್ನ ಇವತ್ತು ಪೂಜ್ಯ ನಿರಂಜನಾನಂದ ಪ್ರಿಯ ಮಹಾಸ್ವಾಮಿಗಳವರು ಪಾದಯಾತ್ರೆ ಮೂಲಕ ನೋಡಿ, ಇವತ್ತು ಉತ್ತರ ಕರ್ನಾಟಕದ ಎಲ್ಲ ಪೂಜ್ಯ ಮಹಾಸ್ವಾಮೀಜಿಯವರು ವೇದಿಕೆಯ ಮೇಲೆ ಇವತ್ತು ಬಂದಿದ್ದಾರೆ. ಅವರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿ ನಮ್ಮ ಜೊತೆಯಲ್ಲಿ 8 ದಿನಗಳಿಂದಲೂ ಕೂಡ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೀವಿ ಪಾದಯಾತ್ರೆ ಮೂಲಕ ನಡ್ಕೊಂಡು ಹೋಗಿ ಬೆಂಗಳೂರು ಮಹಾನಗರ ಸೇರ್ಬೇಕಾಗಿದೆ. ಇವತ್ತು ಎಲ್ಲ ಕಡೆನೂ ಕೂಡ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಿಂದ ಅನೇಕ ನಮ್ಮ ಭಕ್ತರು ಕೂಡ ಸಮಾಜದವರು ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಬೆಂಬಲನ ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಯಲಿ. ನಮ್ದು ಕೊನೆಯಾಗಿರುವಂತದ್ದು 7ನೇ ತಾರೀಕು, ಅದು ಫೈನಲ್ ಮ್ಯಾಚ್. ಕೊನೆಯ ಪಂದ್ಯ ಯಾವ್ದಪ್ಪ ಅಂದ್ರೆ ಯಾರು ಹೇಳ್ತಿದ್ರು ಸಿಕ್ಸ್ ಹೊಡಿಬೇಕು ಅಂತೇಳಿ. ಅದು ಸಿಕ್ಸ್ ಆಗುತ್ತೋ ಅಥವಾ ಅದಕ್ಕೆ ಮೀರಿದ್ದು ಆಗುತ್ತೋ ಗೊತ್ತಿಲ್ಲ ನನಗೆ. ಆದ್ರೆ ನಮ್ದಿರೋದು 7ನೇ ತಾರೀಕು ಕನಿಷ್ಠ 10 ಲಕ್ಷ ಕುರುಬರು ಬೆಂಗಳೂರು ನಗರದಲ್ಲಿ ಸೇರಿ ಒಂದೇ ಒಂದು ಕೂಗು, ನಾವು ಕುರುಬರು ಒಗ್ಗಟ್ಟಾಗಿದ್ದೀವಿ, ನಾವು ಒಂದಾಗಿದ್ದೀವಿ, ನಮ್ಗೆ ಎಷ್ಟು ಬೇಕು ನೀವು ಕೊಡೋವರೆಗೂ ಕೂಡ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನುವಂಥ ಮಾತನ್ನ ನಾವೆಲ್ಲರೂ ಹೇಳಲೇಬೇಕು ಅನ್ನುವಂಥ ವಿಚಾರಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬರಬೇಕಾಗಿದೆ ಹಾಗೆ ಅಂತೇಳಿ. ಸೊ ಅದರಿಂದ ಆ ಹೋರಾಟ, ಆ ಒಂದು ದೊಡ್ಡ ಕಾರ್ಯಕ್ರಮ ದಯಮಾಡಿ ನಿಮ್ಗೆ ಹೇಳಕ್ ಬಯಸ್ತೀನಿ. ಸ್ವಾಮಿಗಳು ಮಠ ಬಿಟ್ಟಾಯಿತು, ನೀವು ಮನೆ ಬಿಡಬೇಕು, ಸ್ವಾಮಿಗಳು ಮಠ ಬಿಡಬೇಕು. ಮಠ ಮತ್ತು ಮನೆ ಇವೆರಡನ್ನು ಬಿಟ್ಟು ಬೀದಿಗೆ ಬಂದು ನಾವು ಒಗ್ಗಟ್ಟಾದಾಗ ಮಾತ್ರ ನಮ್ಗೆ ಎಷ್ಟು ಸಿಗುತ್ತೆ ಹೊರತು ನೀವು ಮನೇಲಿ ಕೂತ್ಕೊಂಡ್ರೆ ನಿಮ್ಮನ್ನ ಯಾರು ಮಾತಾಡಿಸಲ್ಲ ಹಾಗೆ ಅಂತೇಳಿ. ಸೊ ಅದರಿಂದ ನಾವಿವತ್ತು ಒಗ್ಗಟ್ಟಾಗೋಣ, ಒಂದಾಗೋಣ, ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಹೋರಾಟನ ಬೃಹತ್ ಪ್ರಮಾಣದಲ್ಲಿ ಸೇರಿ ನಾವಿವತ್ತು ಆ ಒಂದು ಕಾರ್ಯನ ಯಶಸ್ವಿಗೊಳಿಸಬೇಕಾಗಿದೆ. ಸೊ ಅದರಿಂದ 7ನೇ ತಾರೀಕು ರಾಜ್ಯ ನಮ್ಮ ಸಮಾಜದ ಕುಲಬಾಂಧವರು ಯಾರು ಕೂಡ ಅವತ್ತು ಮನೇಲಿ ಇರಬಾರ್ದು, ಯಾರು ಕೂಡ ಮನೇಲಿ ಇರಬೇಡಿ. ಯಾಕೆ ಅಂತ ಹೇಳಿದ್ರೆ ಮಠನೇ ಇವತ್ತು ರಸ್ತೆಗಿಳಿದು ಬೀದಿಗಿಳಿದು ಹೋರಾಟಕ್ಕೆ ಬಂದಿರುವಾಗ ನೀವು ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರ, ಏನ್ ಮಾಡ್ಬೇಕು ನಾವು? ಅದಕ್ಕೆ 60 ಲಕ್ಷ ಜನ ಏನ್ ಕುರುಬರು ಇದ್ದೀರಲ್ಲ, ನೀವ್ಯಾರು ಮನೇಲಿ ಇರಬೇಡಿ, ಮನೆ ಬಿಟ್ಟು ಹೊರಗೆ ಬಂದು ರಸ್ತೆಗೆ ಬಂದು ಹೈವೇಗೆ ಬಂದು ನೇರ ಬೆಂಗಳೂರು ಬಸ್ ಹಿಡಿತಿರೋ, ಕಾರಲ್ಲಿ ಬರ್ತಿರೋ, ಬೈಕಲ್ಲಿ ಬರ್ತಿರೋ, ಆಟೋದಲ್ಲಿ ಬರ್ತಿರೋ, ಯಾವ್ದಲ್ಲಿ ಬರ್ತಿರೋ ಗೊತ್ತಿಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಅಂತೂ ಅವತ್ತು ಗೊತ್ತಾಗಬೇಕು ಇಡೀ ರಾಜ್ಯದ ಕುರುಬರು ಮಠದ ಅಡಿಯಲ್ಲಿ ಒಗ್ಗಟ್ಟಾಗಿದರೆ ಒಂದಾಗಿದರೆ ನಾವು ಇವರಿಗೆ ಏನಾದರೂ ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರಲೇಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹೋರಾಟನ ಪ್ರಾರಂಭ ಮಾಡಬೇಕಾಗಿದೆ. ಅದನ್ನು ಆ ರೀತಿ ಒಂದು ಜೊತೆಗೆ ನನ್ನ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಮಾಡಿಕೊಳ್ತೀನಿ. ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಅನೇಕ ಸಂಘಟನೆಗಳಲ್ಲಿ ಭಾಗಿಯಾಗಿದ್ದನ್ನು ನೋಡಿದ್ದೀನಿ. ಅದು ವಿದ್ಯಾರ್ಥಿ ಸಂಘಟನೆಗಳು ಅಥವಾ ಇನ್ನೊಂದು ಸಂಘಟನೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕುರುಬರು, ಕುರುಬ ಜನಾಂಗದ ವಿದ್ಯಾರ್ಥಿಗಳು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಭಾಗಿಯಾಗಿ ಸಕ್ರಿಯವಾಗಿ ದುಡಿತಾರೆ. ಸಕ್ರಿಯವಾಗಿ ಮನೆ ಬಿಟ್ಟು ಸ್ಕೂಲ್ ಬಿಟ್ಟು ಆದಿ ಬೀದಿಯಲ್ಲಿ ಬಂದು ಅಲ್ಲೇನಾದ್ರೂ ವಿದ್ಯಾರ್ಥಿಗಳ ಸಮಸ್ಯೆ ಆದಾಗ ಬೀದಿಗಿದು ಹೋರಾಟ ಮಾಡ್ತಾರೆ. ನಾನು ಈ ಸಂದರ್ಭ ಹೇಳಕ್ ಬಯಸ್ತೀನಿ, ನಮ್ಮ ಸಮುದಾಯದ ಕುರುಬ ಜನಾಂಗದ ವಿದ್ಯಾರ್ಥಿಗಳು ಇದಿರಲ್ಲ ನೀವು, ಇವತ್ತು ನಿಮಗೆ ಅನ್ಯಾಯ ಆಗೈತೆ, ಕುರುಬ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತೆ. ಆದ್ರಿಂದ ನಿಮ್ಗಾಗಿರುವಂತ ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡ್ಬೇಕಲ್ಲ.
ದಯಮಾಡಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ, ರಾಜ್ಯದ ಅಷ್ಟು ಕುರುಬ ಜನಾಂಗದ ವಿದ್ಯಾರ್ಥಿಗಳಿಗೆ ನೀವು ಮನೆಯಲ್ಲಿರಬೇಡಿ. ಒಂದು ವಾರ ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ನೀವು ಕೂಡ ಬೀದಿಗಳು ತಮ್ಮ ಜೊತೆ ಹೋರಾಟ ಬರಬೇಕು ಅನ್ನುವಂತ ಮಾತನ್ನು ಕೂಡ ಈ ವೇದಿಕೆ ಮೂಲಕ ಅವರಿಗೆ ಹೇಳಿ ನಿಮ್ಮೆಲ್ರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.